ಮದುವೆ ಆಗಲಿ ಅಂತ ಸುಳ್ಳು ಹೇಳಿದ್ರಂತೆ. ಈ ಥರ ಸುಳ್ಳು ಹೇಳು ಅಂತ ಹೇಳ್ಕೊಟ್ಟಿದ್ದು ಕೃತಿ ಅದಕ್ಕೆ ಅಂತೆ. ಪುಷ್ಪ ಇಲ್ಲ, ನಮ್ಮ ಕೃತಿ ಸುಳ್ಳು ಹೇಳೋದಿಲ್ಲ. ವರ್ಣಿಕ ನನ್ನ ಮಗಳನ್ನ ಮೋಸ ಮಾಡಿಬಿಟ್ಲು. ದಯವಿಟ್ಟು ವರ್ಣಿಕ ನಂಬೇಡಿ, ನನ್ನ ಮಗಳು ಕೃತಿ ದೇವ್ರಂತ ಹುಡುಗಿ. ದಯವಿಟ್ಟು ಅವಳನ್ನು ತಪ್ಪು ತಿಳ್ಕೊಳ್ಬೇಡಿ. ಇತಿಯವರೇ ಹೇಳಿ, ಏನ್ ವಿಷಯ? ಅದು ಅದು ಏನಿಲ್ಲ ಆಂಟಿ, ಹಾಗೆ ರೋಡಲ್ಲಿ ಹೀಗೆ ಹೋಗ್ತಾ ಇದ್ನ. ಅಮ್ಮ ಹೇಳಿದ್ರು ಬೀಗ್ರ ಯೋಗಕ್ಷೇಮ ವಿಚಾರಿಸ್ಕೊಂಬಾ ಅಂತ, ಅದಕ್ಕೆ ಬಂದೆ. ಅದು ಸುಮ್ಮನೆ ಹಾಗೆ ತಮಾಷೆ ಮಾಡಿದೆ ಅಷ್ಟೇ. ಏನಪ್ಪ ತಮಾಷೆ ಮಾಡೋದಕ್ಕೆ ಹೋಗಿ ನಮ್ಮ ಹಾರ್ಟೆ ಬಾಯಿಗೆ ಬರೋ ಹಾಗೆ ಮಾಡಿಬಿಟ್ಟಿಯಲ್ಲ. ಮತ್ತೆ ಫೋನ್ನಲ್ಲಿ ವರ್ಣಿಕಾ ಅಂತ ಹೇಳ್ದಾಗಿತ್ತಲ್ಲ. ಅದ ಅದು ವರ್ಣಿಕಾ ಅವ್ರ ಬಗ್ಗೆ ನೀವು ಜಾಸ್ತಿ ಟೆನ್ಷನ್ ತಗೋಬೇಡಿ, ಅವ್ರು ಆರಾಮಾಗಿದ್ದಾರೆ ಅಂತ ಹೇಳಕ್ ಬಂದೆ ಅಷ್ಟೇ. ಹೌದಾ? ಸರಿ ಸರಿ. ಪಾಪ ಊಟ ಮಾಡಿಕೊಂಡು ಬೆಳಗ್ಗೆ ಹೋಗುವಂತ. ಇಲ್ಲಪ್ಪ ಅವ್ರು ಊಟ ಆಯ್ತಂತೆ, ತುಂಬಾ ಕೆಲಸ ಇದೆ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ತೊಂದರೆ ಕೊಡೋದು ಬೇಡ, ಬನ್ನಿ ಅತಿಯವರೇ. ಏ ನಿಂತ್ಕೊಳ್ಳಯ್ಯ, ಮಾಡೋದೆಲ್ಲ ಮಾಡಿ ಈಗ ಎಸ್ಕೇಪ್ ಆಗಕ್ ನೋಡ್ತಿದ್ಯಾ? ಅಲ್ಲ ನನಗೆ ಏನ್ ಮಾಡಿದೆ ಅಂತ ಹೀಗ್ ಮಾತಾಡ್ತಿದ್ದೀರಾ? ಓ ಏನ್ ಮಾಡಿದೆ ಅಂತ ಬೇರೆ ಕೇಳ್ತಿದ್ಯಾ? ದೊಡ್ಡ ಮನೆ ಮಕ್ಕಳು ಮಾಡೋ ಕೆಲ್ಸನ ಇದು. ಯೋ ಸಹನ ಅವರೇ, ನನಗಿಲ್ಲಿ ಬರೋ ಉದ್ದೇಶ ಇರ್ಲಿಲ್ಲ, ಆದ್ರೆ ನನ್ ಮನ್ಸು ತಡಿಲಿಲ್ಲ. ಗೊತ್ತಾಯ್ತು ಕಣಯ್ಯ ನಿನ್ ಉದ್ದೇಶ ಏನು ಅಂತ, ನನಗ್ ಚೆನ್ನಾಗ್ ಗೊತ್ತಾಯ್ತು. ನಿನಗ್ ನಾನು ಅವತ್ತೇ ವಾರ್ನ್ ಮಾಡಿದ್ದೆ, ನನ್ ಹಿಂದೆ ಮುಂದೆ ಸುಳಿಬೇಡ, ನನ್ನ ಕಣ್ಣೆತ್ತು ನೋಡ್ಬೇಡ ಅಂತ. ಅಂದ್ಮೇಲೂ ಯಾಕೆ ನನ್ನ ಹಿಂದೆ ಬಂದೆ? ಸಹನ ಅವರೇ, ನೀವು ನನ್ನ ತಪ್ಪು ತಿಳ್ಕೊಂಡಿದ್ದೀರಾ. ನನಗೆ ನಿಮ್ಮನ್ನ ಮೀಟ್ ಮಾಡಬೇಕು, ಮಾತಾಡಬೇಕು ಅನ್ನೋ ಯಾವ ಉದ್ದೇಶನೂ ಇರಲಿಲ್ಲ. ಮೇಲಾಗಿ ನಾನು ಅಂತ ವ್ಯಕ್ತಿ ಅಲ್ಲ, ನಮಗೂ ಚೆನ್ನಾಗಿ ಗೊತ್ತಿದೆ ಯಾರ ಮನೆಗೆ ಎಷ್ಟೊತ್ತು ಹೋಗ್ಬೇಕು ಎಷ್ಟೊತ್ತು ಹೋಗ್ಬಾರ್ದು ಅಂತ. ಆದ್ರೆ ನೀವು ಅದ್ ಯಾವ್ದನ್ನು ಅರ್ಥ ಮಾಡ್ಕೊಳ್ಳದೆ ಬಾಯಿ ಬಂದಾಗ ಮಾತಾಡ್ತಾ ಇದ್ದೀರಾ. ನೋಡು ಇದೇ ಕೊನೆ, ಇನ್ನೊಂದ್ಸತಿ ನಮ್ಮ ಮನೆ ಕಡೆ ತಲೆ ಹಾಕಿದ್ಯೋ ಕೈ ಕಾಲು ಕಟ್ಟಿ ಗಂಟು ಮೂಟೆ ಕಟ್ಬಿಡ್ತೀನಿ. ಹುಷಾರ್, ಏನ್ ಮುಖ ನೋಡ್ತಿದ್ಯಾ, ಹೊರಡು ಇಲ್ಲಿಂದ.